ಸರ್, ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡ್ಲಿ ಸರ್, ಯಾರಾದಾಗಿರ್ಲಿ ಸರ್, ಒಂದು 2,20,000 ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಸರ್, ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, ಆಸ್ಕಿಂಗ್ ಪ್ರೈಸ್ ಬೇಡ, ಒಂದು 5 lakh ಬಂದು ಸಪೋರ್ಟ್ ಮಾಡಿದ್ರೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಇದು ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡ್ಲಿ, ಒಂದು 2,90,000 ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಫೈನಲ್ ಪ್ರೈಸ್ ಅಂತ ಹೇಳ್ಬಿಡ್ತೀನಿ, 3 lakh ಫೈನಲ್ ಹೆಸರು ಪ್ರೈಸ್ ಅಲ್ಲಿ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡ್ಲಿ ಸರ್, ಒಂದು 3 lakh ರೌಂಡ್ ಫಿಗರ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 1,85,000 ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡ್ಲಿ ಸರ್, ಒಂದು 3,60,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡ್ಲಿ ಸರ್, ಒಂದು 4,50,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 100% ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡ್ಲಿ, ಒಂದು 3,40,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಸರ್, ಬರೀ 4 lakh ಕೊಡ್ಲಿ ಸರ್, ಮಿಕ್ಕಿದ ನಾನು ಲೋನ್ ಮಾಡ್ಕೊಡ್ತೀನಿ ಸರ್. ಟೇಬಲ್ ಬಂದು ಸಪೋರ್ಟ್ ಮಾಡ್ಲಿ ಸರ್, ಒಂದು 3,30,000 ಫೈನಲ್ ಹೆಸರು ಪ್ರೈಸ್ ಅಲ್ಲಿ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಸೊ ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ, ನಿಮಗೆ ಕಾರ್ಸ್ ಪಾಯಿಂಟ್ಗೆ ಯಾರಾದರೂ ಒಂದು ಬೆಸ್ಟ್ ವೆಹಿಕಲ್ ಹುಡುಕ್ತಾ ಇದ್ದೀರಾ, ಅದು ಲೋ ಬಜೆಟಲ್ಲಿ, ಅದು ವಿತ್ ಕ್ವಾಲಿಟಿ ಆಫ್ ಕಾರ್ಸ್ ಕೊಡಬೇಕು. ಮತ್ತು ಇನ್ನೊಂದು ಏನಂದ್ರೆ ಮೇನ್ ಏನಂದ್ರೆ ನನಗೆ ಸಿಂಗಲ್ ಓನರ್ ಗಾಡಿ ಇಟ್ಕೊಳ್ಬೇಕಾ. ಸೊ ಆರಾಮಾಗಿ ಬನ್ನಿ ನಿಮಗೆ ಕಾರ್ಸ್ ಪಾಯಿಂಟ್ಗೆ. ಲೈಕ್ ಎಲ್ಲ ಆಲ್ಮೋಸ್ಟ್ ಲೈಕ್ ನಿಮಗೆ 80-90% ವೆಹಿಕಲ್ಸ್ ಎಲ್ಲ ಸಿಂಗಲ್ ಓನರ್ ವೆಹಿಕಲ್ಸ್. ಸೊ ನಮ್ಮ ಜೊತೆ ವಸೀಂ ಸರ್ ಇದಾರೆ, ನಾವು ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಆರಾಮ್ ಸರ್. ಸೊ ಸರ್, ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇವತ್ತಿನ ಬಜೆಟ್ ನಾವು ಒಂದು 3 lakh ಬಜೆಟ್ ಇಂದ ಸ್ಟಾರ್ಟ್ ಮಾಡೋಣ ಸರ್. ಓಕೆ, 3 lakh ಐಎಸ್ ಅಂದ್ರೆ ಎಲ್ಲಿ ಗಂಟ ಸಿಗುತ್ತೆ ಸರ್? ನಮಗೆ ಹೈಯೆಸ್ಟ್ ಅಂದ್ರೆ ಟಿಲ್ 20 lakh ವರೆಗೂ ಆಪ್ಷನ್ ಇದೆ ಸರ್. 20 lakh ವರೆಗೂ ಇದೆ. ಸೊ ನಮ್ಮ ವಿವರ್ಸಿಗೆ ಯಾವ್ದಾದ್ರು ವೆಹಿಕಲ್ ಆಗಿರ್ಲಿ ಸರ್, ಅವರು ಕಾಲ್ ಮಾಡಲಿ, ಡಿಸ್ಕಷನ್ ಇರೋ ಹಾಕಿರೋ ನಂಬರ್ಗೆ ಕಾಲ್ ಮಾಡಲಿ, 100% ಅವ್ರು ಕೇಳಿ ರಿಕ್ವೈರ್ಮೆಂಟ್ಗೆ ನಾವು 100% ಆ ವೆಹಿಕಲ್ ಕೊಟ್ಟೆ ಕೊಡ್ತೀವಿ. ಓಕೆ ನೋಡಿ, ನಿಮಗೆ 100% ಕೊಟ್ಟೆ ಕೊಡ್ತಾರೆ, ಅದು ಬೆಸ್ಟ್ ಪ್ರೈಸಲ್ಲಿ ಕ್ವಾಲಿಟಿ ಆಫ್ ಕಾರ್ಸ್ ಅಂತ ಕೊಟ್ಟೆ ಕೊಡ್ತಾರೆ. ಸೊ ಸರ್, ಆಮೇಲೆ ನಮ್ಮ ಯೂಸ್ಗೆ ಲೋನ್ ಅಂತ ನೋಡ್ತಾರೆ ಸರ್? ಸರ್, 100% 70-80% ಲೋನು ಮಾಡ್ಕೊಡೋದು ಆಪ್ಷನ್ ಇದೆ ನಮ್ಮ ಕಾಸ್ ಪಾಯಿಂಟಲ್ಲಿ. ಅದು ಬೇಸಸ್ ಆನ್ ದೇರ್ ಪ್ರೊಫೈಲ್ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಅಪ್ ಟು 70-80% ಎಂಟೈರ್ ಕರ್ನಾಟಕ ಆಪ್ಷನ್ ಕೂಡ ಇದೆ. ಬಟ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿದೆ, 100% ಲೋನ್ ಮಾಡ್ಕೊಡಿ. ಓಕೆ, ನಿಮ್ಮ ಸಿಬಿಲ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ, ಆಬ್ವಿಯಸ್ಲಿ ನಿಮ್ಗೆ ಎಂಟೈರ್ ಕರ್ನಾಟಕ ಕೂಡ ಲೋನ್ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗೋದು ಎಷ್ಟು ಪರ್ಸೆಂಟ್ ಲೋನ್ ಆಗುತ್ತೆ ಏನು ಅಂತ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ. ಸೊ ಸರ್, ಆಮೇಲೆ ನಮ್ಮ ವ್ಯೂಸ್ಗೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್, ಎಕ್ಸಾಕ್ಟ್ ಆಗಿ ಲೊಕೇಶನ್ BTM ಸೆಕೆಂಡ್ ಸ್ಟೇಜ್ ಅಲ್ಲಿ ಬರುತ್ತೆ ಸರ್, ಲೇಕ್ ರೋಡ್ ಬರುತ್ತೆ ಇದು. ಸಪೋಸ್ ಏನಾದ್ರೂ ನಮ್ಮ ವ್ಯೂವರ್ಸ್ಗೆ ಲೊಕೇಶನ್ ಟ್ರ್ಯಾಕ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಗೂಗಲ್ ವಿಸಿಟ್ ಮಾಡ್ಬಿಟ್ಟು ಜಸ್ಟ್ ಕಾಸ್ಟ್ ಪಾಯಿಂಟ್ BTM ಅಂತ ಹೇಳಿದ್ರೆ 100% ಆ ಲೊಕೇಶನ್ ಕರ್ಕೊಂಡ್ಬಂದ್ಬಿಡಿ. ಓಕೆ ಸರ್, ಇನ್ನೂ ಕನ್ಫ್ಯೂಸ್ ಆದ ತಲೆ ಹೆಚ್ಚಿಸ್ಕೊಬಿಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಬರ್ಬೋದು. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಮೊದಲನೇ ಗಾಡಿ ಒಂದು i20 ಅದು ವಿತ್ ಸನ್ರೂಫ್ ಇರೋ ಗಾಡಿ, ಏನ್ ಸರ್ ಡೀಟೇಲ್ಸ್ ಇದ್ರದ್ದು? i20 ಸರ್ 2010 ಮಾಡಲು ಸರ್, ಸಿಂಗಲ್ ಓನರ್ ಲಾಸ್ಟ್ ಆಪ್ಷನಲ್ ವಿತ್ ಸನ್ರೂಫ್ ಇರೋ ವೆಹಿಕಲ್. ಓಕೆ, ಗಾಡಿ ಮಾತ್ರ ನೋಡಿದ್ರೆ ಸರ್ ಬ್ರ್ಯಾಂಡ್ ನ್ಯೂ ಅಂತ ಹೇಳ್ಬೋದು ಸರ್. ಟಾಪ್ ಇನ್ ಮಾಡಲ್ ಆಪ್ಷನಲ್ ವೆಹಿಕಲ್, ಟೋಟಲ್ 8 airbags ಬರುತ್ತೆ ಸರ್ ವೆಹಿಕಲ್. ಓಕೆ ನೋಡಿ, ಟೋಟಲ್ 8 airbags, ಸೇಫ್ಟಿಗಂತೂ ಬರೇ ಇರಲ್ಲ. ಸೊ ಕಂಪ್ಲೀಟ್ಲಿ ಸೇಫ್ಟಿಯೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಕಮ್ಮಿ ಬಜೆಟ್ ಅಲ್ಲಿ ಈ ತರ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ವಿತ್ ಸನ್ ರೂಫ್ ಪ್ಲಸ್ 8 airbags ಸಿಗೋ ಗಾಡಿ ತುಂಬಾ ಕಮ್ಮಿ. ಸೊ ಆದಷ್ಟು ಬೇಗ ಬರಲಿ, ಒಂದು ಒಳ್ಳೆ ಪ್ರೈಸ್ ಗೆ ನಮ್ಮ ವ್ಯೂವರ್ಸ್ ಗೆ ಮಾಡಿಸ್ಕೊಡೋಣ ಸರ್. ಸೊ ಒಳ್ಳೆ ಪ್ರೈಸ್ ಅಂದ್ರೆ ಏನಾಗುತ್ತೆ ಸರ್? ಸೊ ಸಿಂಗಲ್ ಓನರ್ ವೆಹಿಕಲ್ 2010 ಆಸ್ಟಾ ವೆಹಿಕಲ್, 3,65,000 ಆಸ್ಕಿಂಗ್ ಇಕ್ಕಿದೀವಿ. ಕುತ್ಕೊಂಡ್ರೆ ಎಷ್ಟು? 100% ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡ್ಲಿ, ಒಂದು 3,40,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, ನೀವು ನಾರ್ಮಲ್ ಆಸ್ತಾ ತಗೊಂಡ್ರೆ 3,40,000 ಹೇಳ್ತಾರೆ ಮಾರ್ಕೆಟ್ ಅಲ್ಲಿ ಫೈನಲ್. ಬಟ್ ಇದು ಆಸ್ತಾ ಆಪ್ಷನಲ್ ವೆಹಿಕಲ್ ವಿತ್ ಸನ್ರೂಫ್ ಇರೋ ವೆಹಿಕಲ್, ಜಸ್ಟ್ 3,40,000 2010 ಸಿಂಗಲ್ ಓನರ್ ವೆಹಿಕಲ್. ಸೊ ಕ್ರೇಜ್ ಆಗಿದೆ ಗಾಡಿ ಮಾತ್ರ. ಸೊ ಬೆಸ್ಟ್ ಬೇಗ ಬಂದ್ರೆ ಎಷ್ಟು ಬೇಗ ಬನ್ನಿ, ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡ್ಬೋದು. ಸೊ ಹಾಗೆ ಒಂದು ಗ್ರೇ ಕಲರ್ ಒಂದು ಸ್ವಿಫ್ಟ್ ಡಿಸೈರ್ ಇದೆ, ಡಿಮ್ಯಾಂಡೆಡ್ ವೆಹಿಕಲ್. ಏನ್ ಸರ್ ಡಿಟೇಲ್ಸ್? ಸರ್, ಸ್ವಿಫ್ಟ್ ಡಿಸೈರ್ ಸರ್ ಪೆಟ್ರೋಲ್ ವೆಹಿಕಲ್, VXI 2010 ಮಾಡಲು, ಫಸ್ಟ್ ಓನರ್, ಬರೀ 44,000 ಓಡಿದೆ ಸರ್. ಜಸ್ಟ್ 45,000, ಬರೀ 44,000 ಓಡಿದೆ. ನಮ್ಮ ವ್ಯೂವರ್ಸ್ ಗೆ ಇಂಟೀರಿಯರ್ ಕೂಡ ತೋರಿಸಿ ಸರ್, ತುಂಬಾ ಚೆನ್ನಾಗಿದೆ ವೆಹಿಕಲ್ ಇದು. ಓಕೆ, ಸೊ ರೇರಲ್ ಕೂಡ ನೋಡ್ತಿರ್ಬೋದು, ಸಕದಾಗಿದೆ ನಿಮಗೆ. ಗಾಡಿ ಸ್ವಿಫ್ಟ್ VXI ಪೆಟ್ರೋಲ್ ವೇರಿಯಂಟ್. ಸೊ ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಮೈಲೇಜ್ ಎಕ್ಸ್ಪೆಕ್ಟೇಷನ್ ಒಂದು ಅರೌಂಡ್ 15-16 ಆರಾಮಾಗಿ ಸಿಟಿಯಲ್ಲಿ ಮೇಂಟೈನ್ ಮಾಡ್ಬೋದು ಸರ್. ಓಕೆ, ಸೊ ಯಾರಾದರೂ ಒಂದು ಒಳ್ಳೆ ಸ್ವಿಫ್ಟ್ ಡಿಸೈರ್ ಹುಡ್ಕೋರಿಗೆ ಅಥವಾ ಸ್ವಿಫ್ಟ್ ಹುಡ್ಕೋರ್ಗೂ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಒಳ್ಳೆ ಲೆಗ್ ಸ್ಪೇಸ್, ಬೂಟ್ ಸ್ಪೇಸ್ ಎಲ್ಲ ಚೆನ್ನಾಗಿ ಬರುತ್ತೆ ನಿಮಗೆ ಸ್ವಿಫ್ಟ್ ಗಿಂತ. ಸೊ ಏನಾಗುತ್ತೆ ಸರ್ ಈ ಗಾಡಿ ಪ್ರೈಸ್? ಸರ್, ಈ ಪ್ರೈಸ್ ಆಸ್ಕಿಂಗ್ 3,50,000 ಇಕ್ಕಿದೀವಿ. ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡ್ಲಿ ಸರ್, ಒಂದು 3,30,000 ಫೈನಲ್ ಹೆಸರು ಪ್ರೈಸ್ ಅಲ್ಲಿ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 3,30,000 ಫೈನಲ್ ಆಗುತ್ತೆ, 100% ಕ್ಲೋಸ್ ಮಾಡ್ಕೊಡ್ತೀನಿ. ಸೊ ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು ಇಕೋ ಸ್ಪೋರ್ಟ್ ಇದೆ, ವೈಟ್ ಕಲರ್. ಏನು ಸರ್ ಇಕೋ ಸ್ಪೋರ್ಟ್? 2014 ಮಾಡಲು ಸರ್, ಟೈಟಾನಿಯಮ್ ಫಸ್ಟ್ ಓನರ್, ವೈಟ್ ಕಲರ್ ತುಂಬಾ ಚೆನ್ನಾಗಿದೆ ಗಾಡಿ. 2014 ಫಸ್ಟ್ ಓನರ್, ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೂಡ ಇದೆ ಸರ್ ಇದು ಗಾಡಿ. ಬಾಡಿ ಲೈನ್ ಏನು ಆಕ್ಸಿಡೆಂಟ್ ಆಗಿಲ್ಲ ಸರ್, ನಾನ್ ಆಕ್ಸಿಡೆಂಟ್ ವೆಹಿಕಲ್, ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ಇದು ಪ್ರೈಸ್ ತುಂಬಾ ಅಂದ್ರೆ ತುಂಬಾ ರೀಸನಬಲ್ ಇದೆ ಸರ್. 5,80,000 ಹೇಳ್ತಿದೀವಿ. ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡ್ಲಿ ಸರ್, ಒಂದು 5,60,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 5,60,000 ಒಂದು ಇಕೋ ಸ್ಪೋರ್ಟ್ ಡೀಸಲ್ 2014 ಮಾಡಲ್ ಟೈಟಾನಿಯಮ್ ಆಪ್ಷನ್ ಇದು ಕೂಡ ಇದೆ. ಸಪೋಸ್ ಏನಾದ್ರು ನಮ್ಮ ವ್ಯೂವರ್ಸ್ ಗೆ ಪುಷ್ ಬಟನ್ ಸ್ಟಾರ್ಟ್ ಇಕೋ ಸ್ಪೋರ್ಟ್ಸ್ ಬೇಕಾದ್ರೆ ಅದು ಕೂಡ ಆಪ್ಷನ್ ಇದೆ. ಸೊ ಕಾಲ್ ಮಾಡ್ಲಿ, 100% ಆದ್ರೂ ಡೀಟೇಲ್ಸ್ ಕೂಡ ಕೊಡ್ತೀನಿ ಸರ್. ಓಕೆ ನೋಡಿ, ಪುಷ್ ಬಟನ್ ಸ್ಟಾರ್ಟ್ ಬೇಕಾದ್ರೆ ಪುಷ್ ಬಟನ್ ಸ್ಟಾರ್ಟ್ ಇದೆ ನಿಮಗೆ. ನಾರ್ಮಲ್ ಟಿಟಾನಿಯಮ್ ಬೇಕಾದ್ರೆ ನಿಮಗೆ ಟಿಟಾನಿಯಮ್
ಸರ್. 2011 ಮಾಡಲ್ ಸರ್, ಫಸ್ಟ್ ಓನರ್ ಇದು ಕೂಡ. ವಿತ್ ಬಟನ್ ಸ್ಟಾರ್ಟ್ ಬರುತ್ತೆ, ಏರ್ ಬ್ಯಾಗ್, ಎಬಿಎಸ್ ಅಂತ ಎಲ್ಲಾ ಬರುತ್ತೆ ಸರ್. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್ ಇದು. ಸೊ ಯಾರಾದ್ರು ಒಂದು ನಿಸಾನ್ ಮೈಕ್ರ 2011 ಮಾಡಲ್ ಸರ್ ಇದು. ಓನರು ಸಿಂಗಲ್ ಓನರ್, ಫಸ್ಟ್ ಓನರ್ ಸರ್. ಓಕೆ, ಪ್ರೈಸ್ ವೈಸ್ ನೋಡೋದಾದ್ರೆ ಏನಾಗುತ್ತೆ ಸರ್? ಪ್ರೈಸ್ ತುಂಬಾ ಅಂದ್ರೆ ತುಂಬಾ ರೀಸನಬಲ್ ಇದೆ ಸರ್. ಈ ಮಾಡೆಲ್ ಸ್ವಿಫ್ಟ್ ತಗೊಳಕ್ ಹೋದ್ರೆ 3.5 ಲಕ್ಷ ಕಮ್ಮಿ ಸಿಗಲ್ಲ. ಸೊ ಪೆಟ್ರೋಲ್ ವೆಹಿಕಲ್ ನಮ್ಮ ವ್ಯೂವರ್ಸ್ ಗೆ ಒಂದು ಫೈನಲ್ ಪ್ರೈಸ್ ಅಂತ ಹೇಳ್ಬಿಡ್ತೀವಿ. 3 ಲಾಕ್ ರುಪೀಸ್ ಗೆ ಫೈನಲ್ ಹೆಸರು ಪ್ರೈಸ್ ಅಲ್ಲಿ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 3 ಲಕ್ಷಕ್ಕೆ ನಿಮಗೆ ಒಂದು ನಿಸಾನ್ ಮೈಕಾ ಪೆಟ್ರೋಲ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಇರೋ ವೆಹಿಕಲ್. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಓಕೆ, ಡ್ಯೂಲ್ ಏರ್ ಬ್ಯಾಗ್ ಬರೋ ವೆಹಿಕಲ್. ಎಲಿಫೆಂಟ್ ಕಲರ್ ಒಂದು ಗ್ರೇ, ಸೊ ಅದೇ ತರ ಒಂದು ಅನನ್ಯ ತರ ಇರೋ ಗಾಡಿ, ಒಂದು ಒಂದು XUV500 ಡಿಸೈನ್ಸ್ ಡೀಟೇಲ್ಸ್ ಸರ್. ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು ಸರ್. ಇವತ್ತು ನಮ್ಮ ವ್ಯೂವರ್ಸ್ ಗೆ 2014 ಮಾಡಲ್ WA2 XUV500 ಸರ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರೋ ವೆಹಿಕಲ್ ತರಿಸಿದೀವಿ. ಗಾಡಿ ಕೂಡ ನೋಡ್ಬೋದು ಸರ್, ಬಾಡಿ ಲೈನ್ ಆಗಿರ್ಲಿ, ಇಂಟೀರಿಯರ್ ಆಗಿರ್ಲಿ ಸರ್, ಇಂಟೀರಿಯರ್ ನೋಡಿದ್ರೆ ಸರ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿದೆ ಸರ್. ಇಂಟೀರಿಯರ್ ಎಲ್ಲೂ ಕೂಡ ಯೂಸ್ ಅಂಡ್ ಟೇರ್ ಆಗಿಲ್ಲ, ಅದು ಅಪೋಲ್ಸ್ಟಿ ಇರ್ಲಿ ಸರ್, ಡ್ಯಾಶ್ ಬೋರ್ಡ್ ಕಂಪ್ಲೀಟ್ ಒಂಥರ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಸರ್. ಟೈರ್ಸ್ ಕೂಡ ನೋಡಿ ಅಪ್ ಟು 95% ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಟೈರ್ ಕೂಡ ಅಪ್ ಟು ಒಂದು ಇವರು 50,000 ಕಿಲೋಮೀಟರ್ ಓಡಿಸೋವರೆಗೂ ಟೈರ್ ಚೇಂಜ್ ಮಾಡಿರಲ್ಲ ಸರ್. ಓಕೆ, ಸೊ ಇದು 2014 ವೆಹಿಕಲ್ ಸರ್. ಓಕೆ, ಸೆಕೆಂಡ್ ಓನರ್ ವೆಹಿಕಲ್ WA2. ಹೌದು ಸರ್. ಸೊ ಟಾಪ್ ಎಂಡ್ XUV500, ಸೊ ಕಿಲೋಮೀಟರ್ ಡ್ರಿವನ್ ಸರ್? ಕಿಲೋಮೀಟರ್ ಡ್ರಿವನ್ 98,000 ವಿತ್ ಸರ್ವಿಸ್ ರೆಕಾರ್ಡ್ಸ್ ಮೇಲೆ ಕೊಡ್ತೀನಿ ಸರ್. 2015 ಗಾಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್ ಇದು. 67,000 ಅಷ್ಟು ಫೀಚರ್ಸ್ ಬರುತ್ತೆ. ಶಾರ್ಟ್ ಕಟ್ ಅಲ್ಲಿ ವಿಡಿಯೋ ಮುಗಿಸ್ಬಿಡ್ತೀವಿ. ಪುಷ್ ಬಟನ್ ಸ್ಟಾರ್ಟ್, ಸನ್ ರೂಫ್ ಎಲ್ಲಾ ಬರುತ್ತೆ ಇದರಲ್ಲಿ. ಗಾಡಿ ತುಂಬಾ ಚೆನ್ನಾಗಿದೆ. ಫಸ್ಟ್ ಓನರ್, ಇದರಲ್ಲೂ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇದೆ. ಗಾಡಿ ಚೆನ್ನಾಗಿದೆ, ಒಂದು ಒಳ್ಳೆ ಪ್ರೈಸ್ ಒಂದು ಒಳ್ಳೆ ಡೀಲ್ ಮುಗಿಸ್ ಕೊಡ್ತೀವಿ ಸರ್. 2015 ಸಿಂಗಲ್ ಓನರ್ ವೆಹಿಕಲ್. ಸರ್ಪ್ರೈಸ್ 11 ಲ್ಯಾಕ್ ಆಸ್ಕಿಂಗ್ ಇಕ್ಕಿದೀವಿ. ಆನ್ ಟೇಬಲ್ ಬಂದ್ ಸಪೋರ್ಟ್ ಮಾಡ್ಲಿ ಸರ್. 10,50,000 ಫೈನಲ್ ಪ್ರೈಸ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ವಿತ್ ಕೆ ವಿತ್ ನಂಬರ್ ಸರ್ ಆಗುತ್ತೆ. ಈ ಒಂದು WA10 XUV500 ವಿತ್ ಕೆ ಆಗುತ್ತೆ ಸರ್. ಡೌನ್ ಪೇಮೆಂಟ್ ಅಂತ ನೋಡಿದ್ರೆ ಎಷ್ಟಾಗುತ್ತೆ ಸರ್? ಸರ್ ಬರೀ 4 ಲಕ್ಷ ಕೊಡ್ಲಿ ಸರ್, ಮಿಕ್ಕಿದ ನಾನು ಲೋನ್ ಮಾಡ್ಕೊಡ್ತೀನಿ ಸರ್. ಸರ್, ನಿಸಾನ್ ಸನ್ನಿ ಇದು ಒಂದು ಲಕ್ಸುರಿಯಸ್ ವೆಹಿಕಲ್ ಅಂತ ಹೇಳ್ಬೋದು ಸರ್. 2013 ಮಾಡಲು ಸಿಂಗಲ್ ಓನರ್, ಟಾಪ್ ಎಂಡ್ ಮಾಡಲು ವೆಹಿಕಲ್, ಕಮ್ಮಿ ಬಜೆಟ್ ಅಲ್ಲಿ ಟಾಪ್ ಎಂಡ್ ಮಾಡಲ್ ತುಂಬಾ ಕಷ್ಟ. ಅದು ABS ಅಲೋಯ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಇರೋ ವೆಹಿಕಲ್, ಒಂದು ಮೈಲೇಜ್ ಒಳ್ಳೆ ಮೈಲೇಜ್ ಬರೋ ವೆಹಿಕಲ್ ಸರ್ ಇದು. ಓಕೆ, ಸೊ ಆಗಿದೆ ನಿಮ್ಗೆ ಇಂಟೀರಿಯರ್ ಎಲ್ಲ ಕ್ರೇಜ್ ಆಗಿ ಮೇಂಟೈನ್ ಮಾಡಿದ್ರೆ, ಒಂದು ಸಿಂಗಲ್ ಏರ್ ಬ್ಯಾಗು ಅಲೋಯ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಟಾಪ್ ಎಂಡ್ ವೇರಿಯಂಟ್ ಸನ್ನಿ ಡೀಸೆಲ್ ಸರ್, ಡೀಸೆಲ್ ವೆಹಿಕಲ್ ಮೈಲೇಜ್ ಸಿಟಿವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಯಾರಾದ್ರೂ ಸ್ವಿಫ್ಟ್ ನಿಮ್ಗೆ 5 ಲಕ್ಷ ಬೂಟ್ಸ್ ಕಂಪೇರ್ಡ್ ಟು ಅದಕ್ಕೆ ಲಕ್ಸುರಿ ಇದೆ, ಆರಾಮಾಗಿ ತಗೋಬಹುದು. ಟಾಪ್ ಎಂಡ್ ಡ್ಯೂಲ್ ಏರ್ ಬ್ಯಾಗ್ ಎಲ್ಲ ಸರ್, ಒಂದು ಒಳ್ಳೆ ಪ್ರೈಸ್ ಕೂಡ ಇದೆ ಸರ್. ನೀವು ಹೇಳಿದ್ರೆ ಸರ್ ಡಿಸೈಡ್ ಇದು ಕಂಪೇರ್ ಮಾಡಿದ್ರೆ ಅದಕ್ಕೆ ಅರ್ಧ ಡಿಫ್ರೆನ್ಸ್. ನಮ್ಮ ವ್ಯೂವರ್ಸ್ ಗೆ ಒಂದು ಫೈನಲ್ ಟು ಫೈನಲ್ 3,25,000 2013 ನಿಸಾನ್ ಸನ್ನಿ ಟಾಪ್ ಎಂಡ್ ವೇರಿಯಂಟ್ ಒಂದು ಸಿಗ್ತಾ ಇದೆ. ಸೊ ಕ್ರೇಜಿ ಡೀಲ್ ಅಂತ ತಗೊಂಡೋಗ್ಬೋದು ಗಾಡಿ. ಹಾಗೆ ನಮ್ಮ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ, ಏನ್ ಸರ್ ಡೀಟೇಲ್ಸ್? ಸರ್, ರೆನಾಲ್ಟ್ ಡಸ್ಟರ್ 2013 ಮಾಡಲು ಸಿಂಗಲ್ ಓನರ್, 110 PS ಸರ್. ಗಾಡಿ ತುಂಬಾ ಚೆನ್ನಾಗಿದೆ, RXL ವೇರಿಯಂಟ್. ಇಂಟೀರಿಯರ್ ಕೂಡ ತೋರಿಸಿ, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಬ್ಯಾಕ್ ವೇಫರ್, ಡಿಫಾಗರ್ ಎಲ್ಲ ಬರುತ್ತೆ ಸರ್. ಓಕೆ, ತುಂಬಾ ಚೆನ್ನಾಗಿದೆ ಸರ್. 110 PS ನೋಡೋರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. 110 PS ಇದೆ, 85 PS ಇದೆ. 2013 ಮಾಡಲ್ ಫಸ್ಟ್ ಓನರ್ ವೆಹಿಕಲ್ ಸರ್ ಇದು. ಕಿಲೋಮೀಟರ್ ಡ್ರಿವನ್ ಸರ್? 73,000 ವಿತ್ ಸರ್ವಿಸ್ ರೆಕಾರ್ಡ್ ಓಡಿದೆ ಸರ್. 73,000 ವಿತ್ ರೆಕಾರ್ಡ್, 110 PS ಡೀಸೆಲ್. ಸೊ ಯಾರಾದ್ರು ಹುಡುಕ್ತಾರೆ ಅವ್ರಿಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ರೆನಾಲ್ಡ್ ಡಸ್ಟರ್, ಲೆಗ್ ಸ್ಪೇಸ್, ಬೂಟ್ ಸ್ಪೇಸ್ ಎಲ್ಲಾನು ಚಿಂದಿ ಅಂತ ಹೇಳ್ಬೋದು ಈ ಗಾಡಿಲಿ. ಸೊ ಪ್ರೈಸ್ ಸರ್? ಸರ್, ಪ್ರೈಸ್ 5,50,000 ಆಕ್ಸಿಂಗ್ ಇಕ್ಕಿದೀವಿ ಸರ್. ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಲಿ ಸರ್. 5,35,000 ಒಂದು 5,30,000 ವರೆಗೂ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 5,30,000 ಫೈನಲ್ ಆಗುತ್ತೆ. ಇನ್ನೊಂದು ರೆನಾಲ್ಡ್ ಡಸ್ಟರು ಡೀಸೆಲ್, 110 PS. ಸೊ ಅಕಸ್ಮಾತ್ ನಿಮ್ಗೆ 110 PS ಬೇಡ ಅಂದ್ರೆ ನಿಮಗೆ ಅದೇ ಕಲರ್ ಅಲ್ಲೇ ಒಂದು ಇನ್ನೊಂದು 85 PS ಕೂಡ ಇದೆ ಸರ್ ನಮ್ಮ. ಓಕೆ, ಏನ್ ಸರ್ ಇದ್ರ ಡೀಟೇಲ್ಸ್? 2014 ಮಾಡಲು ಇದು ಕೂಡ RXL 85 PS, ಇದು ಕೂಡ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್.
ಇಂಟೀರಿಯರ್ ಇದರಲ್ಲೂ ಸೇಮ್ ವೇರಿಯಂಟ್ ಸರ್, ಆರ್ ಎಕ್ಸ್ ಎಲ್ ಇದು, ಎ ಸಿ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಬ್ಯಾಕ್ ವಿಫರ್ ಡಿಫಾಗರ್ ಎಲ್ಲ ಬರುತ್ತೆ. ಸೊ ಒಂಥರ ಚಿಂದಿ ಗಾಡಿ ಅಂತ ಹೇಳ್ಬೋದು ಸರ್. ರೆನಾಲ್ಡ್ ಡಸ್ಟರು 85 PS ಏನಲ್ಲಿ ನಿಮಗೆ ಡಿಫಾಗರು ವೈಪರು ಎಲ್ಲ ಬರುತ್ತೆ. ಸೊ ಮೈಲೇಜ್ ಅಂತ ನೋಡ್ತಾರೆ, ಬೆಸ್ಟ್ ಮೈಲೇಜ್ ಕೂಡ ಬರುತ್ತೆ. ಆಲ್ಮೋಸ್ಟ್ ಲೈಕ್ ಸಿಟಿಲಿ ಒಂದು 20 ಬರುತ್ತೆ, ಹೈವೇಲಿ ಒಂದು 20+ ಎಕ್ಸ್ಪೆಕ್ಟ್ ಮಾಡ್ಬೋದು. ರೈಟ್, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಸೊ ಈ ಗಾಡಿ ಏನಾದ್ರು ಸರ್ಪ್ರೈಸ್ ಇವಾಗ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, ಆಸ್ಕಿಂಗ್ ಪ್ರೈಸ್ ಬೇಡ, ಒಂದು 5 lakh ಬಂದು ಸಪೋರ್ಟ್ ಮಾಡಿದ್ರೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಇದು. ಓಕೆ, 5 lakh 2014 ಮಾಡಲು ಸರ್, ಮಾರ್ಕೆಟ್ ಇಲ್ಲಿ ಎಲ್ಲೂ ಸಿಗಲಿಲ್ಲ ಈ ಪ್ರೈಸು. 2014 ಮಾಡಲು 85 PS, ಒಂದು 5 lakh ಬಂದು ಸಪೋರ್ಟ್ ಮಾಡಲಿ ಸರ್, ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, 5 lakh ನೋ ನೆಗೋಷಿಯಬಲ್, 100% ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ ಸರ್, ಸರ್ ಮುಂದೆ ಒಂದು ಸಿಲೇರಿಯೋ ಇದೆ, ಏನು ಸರ್ ಡೀಟೇಲ್ಸ್? ಸರ್ ಸಿಲೇರಿಯೋ 2016 ಮಾಡಲು ಸರ್, ಒಂದು ಆಟೋಮೆಟಿಕ್ ತುಂಬಾ ಜನ ರಿಕ್ವೈರ್ಮೆಂಟ್ ಕೇಳಿದ್ರು. ಸೊ ಅವ್ರಿಗೋಸ್ಕರ ಒಂದು ಆಟೋಮೆಟಿಕ್ ಸಿಲೇರಿಯೋ ತರಿಸಿದ್ದೀನಿ. 2016 ಮಾಡಲ್ ವೇರಿಯಂಟು, ತುಂಬಾ ಚೆನ್ನಾಗಿದೆ ವೆಹಿಕಲ್. ಮಾರ್ಕೆಟ್ ಆನ್ರೈಡ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ, ಆಟೋಮೆಟಿಕ್ ನೋಡೋರ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸರ್ ಇದು. ಸೊ ಯಾರಾದ್ರೂ ಒಂದು ಸುಜುಕಿ ಸಿಲೇರಿಯೋ ನೋಡಿದ್ರವ್ರಿಗೆ ನೋಡಿ, ಚೆನ್ನಾಗಿದೆ ಆಟೋಮೆಟಿಕ್ ವೇರಿಯಂಟ್. ಪೆಟ್ರೋಲು, ಸೊ VXI ಅಲ್ಲ ಸರ್ ಇದು? ಹೌದು ಸರ್, VXI ವೇರಿಯಂಟ್, VXI ಪೆಟ್ರೋಲ್ ವೇರಿಯಂಟ್. ಸೊ ಆಟೋಮೆಟಿಕ್ ಹುಡುಗರಿಗೆ ಅದು ಲೇಡೀಸ್ ಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನಾಯ್ತು ಸರ್? ಪ್ರೈಸ್ 4,70,000 ಹೇಳ್ತಿದೀವಿ, ಆನ್ ಟೇಬಲ್ ಒಂದು ಸಪೋರ್ಟ್ ಮಾಡಲಿ ಸರ್, ಒಂದು 4,50,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 4.5 lakh ನಿಮಗೆ ಒಂದು ಸಿಲೇರಿಯೋ ಸುಜುಕಿ ಸಿಗ್ತಾ ಇದೆ. ಸೊ ಎಷ್ಟು ಬೇಗ ಬರುತ್ತೋ ಅಷ್ಟು ಬೇಗ ಬನ್ನಿ, ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡ್ಬೋದು ಗಾಡಿಗಳನ್ನ. ಸೊ ಹಾಗೆ ನಮ್ಮ ಮುಂದೆ ಒಂದು i20 ಇದೆ, ಏನು ಸರ್ ಡೀಟೇಲ್ಸ್? ಸರ್ i20 ಸರ್ 2010 ಮಾಡಲು, ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್, ಮ್ಯಾಗ್ನಾ ಆಪ್ಷನಲ್ ವೆಹಿಕಲ್. ಓಕೆ, ತುಂಬಾ ಚೆನ್ನಾಗಿದೆ ಸರ್. ಫಸ್ಟ್ ಓನರ್ ವೆಹಿಕಲ್ ಈ ಮಾಡಲ್ ಸಿಗೋದು ತುಂಬಾ ರೇರ್ ಸರ್. ಆಲ್ಮೋಸ್ಟ್ ನಮ್ಮ ಕಾಸ್ಟ್ ಪಾಯಿಂಟ್ ಅಲ್ಲಿ ಫಸ್ಟ್ ಓನರ್ ವೆಹಿಕಲ್ಸ್ ಅಂದ್ರೆ ಒಂದು ಗ್ರೇಟ್ ಸರ್. ಹೌದೌದು, ತುಂಬಾ ಎಲ್ಲ ಸರ್, ಅಪ್ ಟು 80-90% ವೆಹಿಕಲ್ಸ್ ಎಲ್ಲ ಸಿಂಗಲ್ ಓನರ್ ವೆಹಿಕಲ್ಸ್ ಇದೆ. ಓಕೆ, ಇದು ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. 3,15,000 ಎಕ್ಸ್ಪೆಕ್ಟ್ ಮಾಡ್ತಿದೀವಿ, ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಲಿ ಸರ್, ಒಂದು 3 lakh ಗ್ರೌಂಡ್ ಫಿಗರ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 3 lakh ನಿಮಗೆ ಒಂದು i20 ಆಸ್ಟಾಟ್, ಸಾರಿ ಮ್ಯಾಗ್ನಾ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಹಿಂದೆ ಒಂದು ಹುಂಡೈ ಅಸೆಂಟ್ ಇದೆ. ಸೊ ಹುಂಡೈ ಯಾರು ಹುಡುಕ್ತಾರೆ, ಆಲ್ಮೋಸ್ಟ್ ಲೈಕ್ ಎಷ್ಟೊಂದು ಹುಂಡೈ ವೆಹಿಕಲ್ಸ್ ಕೂಡ ಅವೈಲೇಬಲ್ ಇದೆ ಸರ್. ಅಸೆಂಟ್ ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ, ನಾವು ಅಸೆಂಟ್ ರೀಸೇಲ್ ಮಾಡಿ ತುಂಬಾ ದಿನ ಆಯ್ತು, ತುಂಬಾ ದಿನ ಆದ್ಮೇಲೆ ಅಸೆಂಟ್ ನೋಡಾದ್ಮೇಲೆ ತುಂಬಾ ಖುಷಿ ಆಯ್ತು. ಓಕೆ, ಫೈನಲಿ ಅಸೆಂಟ್ ನಮ್ ಶೋರೂಮ್ ಬಂತು ಸರ್, ಆಫ್ಟರ್ ಲಾಂಗ್ ಟೈಮ್. 2010 ಮಾಡಲು ಸರ್, ಇದು ಕೂಡ ಸಿಂಗಲ್ ಓನರ್, ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್, ಓನರ್ ವೆಹಿಕಲ್ ಸರ್. ಕ್ರೇಜಿ ಹಂಗಂದ್ರೆ ನೋಡಿ, ಅಸೆಂಟ್ ಆಲ್ಮೋಸ್ಟ್ ಹಿಂಗೆ ಥರ್ಡ್ ಓನರ್ ಫೋರ್ತ್ ಓನರ್ ವೆಹಿಕಲ್ ಗಳೇ ಸಿಗೋದು, ಬಟ್ ಇದು ಸಿಂಗಲ್ ಓನರ್ ವೆಹಿಕಲ್, ಒಂದು ಹುಂಡೈ ಅಸೆಂಟ್ ಇದೆ. ಸೊ ಪೆಟ್ರೋಲು 2009 ಮಾಡಲು 10 ರಿಜಿಸ್ಟ್ರೇಷನ್ ಆಗಿದೆ ಸರ್. ಓಕೆ ಓಕೆ, 2009 10 ರಿಜಿಸ್ಟ್ರೇಷನ್. ಸೊ ಯಾರಾದ್ರು ಒಂದು ಹುಂಡೈ ಅಸೆಂಟ್ ಹುಡುಕೋರಿಗೆ, ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು 2,40,000 ಅಂತ ಎಕ್ಸ್ಪೆಕ್ಟ್ ಮಾಡ್ತಿದೀವಿ ಸರ್, ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಲಿ ಸರ್. ಯಾರಾದಾಗಿರಲಿ ಸರ್, ಒಂದು 2,20,000 ಈ ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 2,20,000 ಫೈನಲ್ ಆಗುತ್ತೆ ಈ ಹುಂಡೈ ಅಸೆಂಟು ಪೆಟ್ರೋಲು 2009-10 ರಿಜಿಸ್ಟರ್ಡ್ ವೆಹಿಕಲ್. ಸೊ ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ ಬ್ರಿಯೋ ಇದೆ, ಏನು ಸರ್ ಡೀಟೇಲ್ಸ್? ಹೋಂಡಾ ಬ್ರಿಯೋ 2012 ಮಾಡಲು, ಇದು ಕೂಡ ಫಸ್ಟ್ ಓನರ್ ವೆಹಿಕಲ್, SMT ವೇರಿಯಂಟ್ ಸರ್, ಸಿಲ್ವರ್ ಕಲರ್, ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್ ಇದು ಕೂಡ. ಓಕೆ ನೋಡಿ, ಸಕದ ಇದೆ ಗಾಡಿ ಕೂಡ, ನೋಡ್ತಾ ಇರ್ಬೋದು ಬಾಡಿ ಲೈನ್ ಸಕದ ಮೇಂಟೈನ್ ಮಾಡಿದ್ರೆ. ಸೊ ಇಂಟೀರಿಯರ್ ನೋಡೋದಾದ್ರೆ ಸರ್, ಸರ್ AC ಪವರ್ ಸೇವ್, 4 ಪವರ್ ವಿಂಡೋಸ್ ಬರುತ್ತೆ, SMT ವೇರಿಯಂಟ್ ಇದು, ಇದು ಕೂಡ ತುಂಬಾ ಚೆನ್ನಾಗಿದೆ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸರ್ ಇದು ಕೂಡ ವೆಹಿಕಲ್. ಓಕೆ, 3,25,000 ಎಕ್ಸ್ಪೆಕ್ಟ್ ಮಾಡ್ತಿದೀವಿ, ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಲಿ, ಒಂದು 2,90,000 ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 2,90,000 ನಿಮಗೆ ಒಂದು ಹೋಂಡಾ ಬ್ರಿಯೋ ಪೆಟ್ರೋಲ್ ಮ್ಯಾನುಯಲ್ ಟ್ರಾನ್ಸ್ಮಿಷನ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್, ಸಿಲ್ವರ್ ಫಸ್ಟ್ ಕೂಡ ಒಂದು ವಿಡಿಯೋ ತೋರಿಸಿದೀವಿ, ಗ್ರೇ ಬೇಡ ಅಂದ್ರೆ ಸಿಲ್ವರ್ ಆಪ್ಷನ್ ಕೂಡ ಇದೆ, ಸಿಲ್ವರ್ ಬೇಡ ಅಂದ್ರೆ ವೈಟ್ ಆಪ್ಷನ್ಸ್ ಇದೆ, ತುಂಬಾ ಆಪ್ಷನ್ ಸಿಗುತ್ತೆ ಸರ್. ದಯವಿಟ್ಟು ಕಾಲ್ ಮಾಡಲಿ, ಈ ಕಲರ್ ವೈಸ್ ಅಲ್ಲಿ ಎಲ್ಲ ವೆಹಿಕಲ್ಸ್ ಇದೆ ನಮಗೆ. ಈ 2011 ಮಾಡಲು ಸರ್, ಸ್ವಿಫ್ಟ್ ಡಿಸೈರ್, ಇದು ಕೂಡ ಪೆಟ್ರೋಲ್ ವೆಹಿಕಲ್, ಸಿಂಗಲ್ ಓನರ್, ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್ ಇದು ಕೂಡ. ಓಕೆ, ಇದು ಕೂಡ ಪೆಟ್ರೋಲ್ ಪೆಟ್ರೋಲ್ ವೆಹಿಕಲ್ ಸರ್, ಇದು ಸಿಂಗಲ್ ಓನರ್ ಸರ್. ಓಕೆ, ಸೊ ಫೀಚರ್ಸ್ ವೈಸ್ ನೋಡಿದ್ರೆ ಸರ್, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಇನ್ಬಿಲ್ಟ್ ಸಿಸ್ಟಮ್, ಇಷ್ಟು ಬರುತ್ತೆ ಸರ್ VX ಇದಲ್ಲಿ. ಓಕೆ, ಸೊ ಯಾರಾದ್ರೂ ಒಂದು VXI ಪೆಟ್ರೋಲ್ ವೇರಿಯಂಟ್, ಒಂದು ಸ್ವಿಫ್ಟ್ ಡಿಸೈರ್ ಹುಡುಕೋರಿಗೆ, ಕ್ರೇಜಿ ಗಾಡಿ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನಂತೆ ಸರ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಸರ್, 3,85,000, ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಲಿ ಸರ್, 3,60,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 3,60,000 ಒಂದು ಸ್ವಿಫ್ಟ್ ಡಿಸೈರ್ ಸಿಗುತ್ತೆ. ಓಕೆ ಸರ್,